ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಏಳನೇ ತರಗತಿಯ ಆರನೇ ಅಧ್ಯಾಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಪಾಠದ ಕೊನೆಯ ಹಾಗೂ ನಾಲ್ಕನೇ ಅವಧಿಗೆ ಪ್ರೀತಿಪೂರ್ವಕ ಸ್ವಾಗತ ಎಲ್ಲರೂ ಪುಸ್ತಕ ಪೆನ್ನು ಹಿಡ್ಕೊಂಡು ಪಾಠ ಕೇಳೋಕೆ ರೆಡಿಯಾಗಿದ್ದೀರಲ್ವ ಮಕ್ಕಳ ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನು ಕಲ್ತಿದ್ವಿ ಅಂತ ಒಂದು ಸಲ ಜ್ಞಾಪಿಸ್ಕೊಳ್ಳೋಣ ಮೊದಲಿಗೆ ಏನು ಕಲ್ತಿದ್ವಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳ ವೆರಿ ಗುಡ್ ನೂರ ಎಂಬತ್ತು ಡಿಗ್ರಿ ಅಲ್ವಾ ಅದೇ ರೀತಿ ಸಮಬಾಹು ಮತ್ತು ಸಮದ್ವಿಬಾಹು ತ್ರಿಭುಜದ ವಿಶೇಷತೆಯನ್ನು ತಿಳ್ಕೊಂಡಿದ್ವಿ ಏನು ಸಮಬಾಹು ತ್ರಿಭುಜದ ವಿಶೇಷತೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ ಹಾಗೆ ಎಲ್ಲ ಕೋನಗಳು ಸಮನಾಗಿದ್ದು ಪ್ರತಿ ಕೋನದ ಅಳತೆ ಎಷ್ಟಿರುತ್ತೆ ಮಕ್ಕಳ ಅರವತ್ತು ಡಿಗ್ರಿ ಇರುತ್ತೆ ಅಲ್ವಾ ಅದೇ ರೀತಿ ಸಮದ್ವಿಬಾಹು ಅಂದರೆ ಎರಡು ಬಾಹುಗಳು ಸಮನಾಗಿರುತ್ತೆ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮನಾಗಿರುತ್ತೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ ಇವತ್ತಿನ ತರಗತಿಯಲ್ಲಿ ನಾವು ಪೈಥಾಗೋರಸ್ ಗುಣದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಮಕ್ಕಳ ಇಲ್ಲೊಬ್ಬ ಹುಡುಗ ಇದ್ದಾನೆ ಅವನೇನು ಮಾಡಬೇಕು ಅಲ್ಲಿದೆಯಲ್ಲ ಅವನ ಫ್ರೆಂಡ್ ಮನೆ ಅಲ್ಲಿಗೆ ಹೋಗಬೇಕು ನೋಡಿ ಅವನು ಹೇಗೆ ಹೋಗ್ತಾ ಇದ್ದಾನೆ ಅವನ ಮನೆಯಿಂದ ಫ್ರೆಂಡ್ ಮನೆಗೆ ಹೋಗ್ತಾನೆ ಅವನು ಮೊದಲಿಗೆ ಆರು ಮೀಟರ್ ದೂರ ಪಶ್ಚಿಮಕ್ಕೆ ಚಲಿಸ್ತಾನೆ ಅಲ್ಲಿಂದ ಬಲಗಡೆ ತಿರುಗ್ಬಿಟ್ಟು ಎಂಟು ಮೀಟರ್ ದೂರ ಚಲಿಸಿ ಅವನ ಫ್ರೆಂಡ್ ಮನೆಗೆ ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ಅವನಿಗೊಂದು ಡೌಟ್ ಬರುತ್ತೆ ಏನು ನಾನು ಇಷ್ಟೊಂದು ದೂರ ಬಂದುಬಿಟ್ಟೆ ಅಲ್ವಾ ಹತ್ತಿರವಾದ ದಾರಿ ಯಾವುದಾದ್ರೂ ಇದೆಯಾ ಅಂತ ಯೋಚಿಸ್ತಾನೆ ನೋಡಿ ಮಕ್ಕಳ ಅವನು ಅವ್ನ ಮನೆಯಿಂದ ಫ್ರೆಂಡ್ ಮನೆಗೆ ನೇರವಾಗಿ ಹೋಗಿದರೆ ಈ ದಾರಿನಲ್ಲಿ ಹೋಗಬೇಕಿತ್ತಲ್ವ ಅವನಿಗೆ ಇನ್ನೂ ಒಂದು ಯೋಚನೆ ಬರುತ್ತೆ ಏನು ಹತ್ತಿರವಾದ ದಾರಿಯ ಅಳತೆ ಎಷ್ಟಿರ್ಬೋದು ಅಂತ ನೀವು ಇಲ್ಲಿ ಗಮನಿಸ್ಬೋದು ಮಕ್ಕಳ ಯಾವ ತ್ರಿಭುಜ ಕಾಣಿಸ್ತಾ ಇದೆ ಇಲ್ಲಿ ಲಂಬಕೋನ ತ್ರಿಭುಜ ಕಾಣಿಸ್ತಾ ಇದೆ ಅಲ್ವಾ ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆ ಗೊತ್ತಿದ್ದಾಗ ಇನ್ನೊಂದು ಬಾಹುವಿನ ಅಳತೆನ ನಾವು ಯಾವುದಾದ್ರೂ ವಿಧಾನದಲ್ಲಿ ಕಂಡು ಹಿಡಿಬೌದು ಹಾಗಾದರೆ ಮಕ್ಕಳ ಕಂಡುಹಿಡೀಬೌದು ಅದಕ್ಕೆ ನಾವು ಉಪಯೋಗಿಸ್ತಾ ಇರೋದು ಪೈಥಾಗೋರಸ್ ಕಂಡುಹಿಡಿದಿರೋ ಪೈಥಾಗೋರಸ್ ಗುಣವನ್ನು ಇವರು ಪೈಥಾಗೋರಸ್ ಇವರು ಗ್ರೀಕ್ನ ಪ್ರಸಿದ್ಧ ಗಣಿತಜ್ಞ ಮತ್ತು ತತ್ವಜ್ಞಾನಿಯಾಗಿದ್ದಾರೆ ಅವರು ಜನನ ಕ್ರಿಸ್ತಪೂರ್ವ ಐನೂರ ಎಪ್ಪತ್ತರಲ್ಲಾಗುತ್ತೆ ಆಗುತ್ತೆ ಮರಣ ಕ್ರಿಸ್ತಪೂರ್ವ ನಾನ್ನೂರ ತೊಂಬತ್ತೈದರಲ್ಲಿ ಆಗಿರುತ್ತೆ ಇವರು ಬರೀ ಗಣಿತಜ್ಞರಲ್ಲದೆ ಸಂಗೀತ ಖಗೋಳ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ ಕ್ಷೇತ್ರಗಳಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿದರೆ ಸಂಗೀತದ ತರಂಗವನ್ನು ಗಣಿತದ ಸಮೀಕರಣವಾಗಿ ಬದಲಾಯಿಸಬಹುದು ಅನ್ನೋದನ್ನು ಸಹ ಇವರು ಕಂಡುಹಿಡಿದಿದ್ದಾರೆ ಅದಲ್ದೇ ಭೌತ ಪ್ರಪಂಚವನ್ನು ಗಣಿತದ ಮೂಲಕ ಅರ್ಥೈಸ್ಕೊಳ್ಬೋದು ಗಣಿತ ಎಲ್ಲದಕ್ಕೂ ಮೂಲ ಅಂತ ಇವರು ತಿಳಿಸಿದ್ದಾರೆ ಅಲ್ವಾ ಮಕ್ಕಳ ನಾವು ನೋಡಿ ಇಲ್ಲೇ ಇದ್ಕೊಂಡು ಸೂರ್ಯೇಶ್ ದೂರ ಇದ್ದಾನೆ ಮಂಗಳ ಗ್ರಹಕ್ಕೆ ಏನು ಮಾಡ್ತೀವಿ ಉಪಗ್ರಹನ ಕಳಿಸ್ತೀವಿ ಅಲ್ವಾ ಇದೆಲ್ಲ ಲೆಕ್ಕವನ್ನು ಮಾಡೋದು ಗಣಿತದಿಂದ ಅಲ್ವಾ ಈ ರೀತಿ ಭೌತ ಪ್ರಪಂಚನ ನಾವು ಗಣಿತದಿಂದ ಅರ್ಥ ಮಾಡ್ಕೋಬೋದು ಅದಲ್ದೇ ಇವರು ಇಟಲಿನಲ್ಲಿ ಸ್ಕೂಲ್ ಆಫ್ ಪೈಥಾಗೊರಸ್ ಅಂತ ಒಂದು ಶಾಲೆನ ತೆರೀತಾರೆ ಇವರು ತುಂಬ ಪ್ರಸಿದ್ಧಿ ಹೊಂದಿದ್ದು ಯಾವುದಕ್ಕೆ ಮಕ್ಕಳ ಪೈತಗೊರಸ್ ಗುಣ ಈ ಗುಣವನ್ನು ಅವರ ಹೆಸರಿನಿಂದನೇ ನಾವು ಕರಿತೀವಿ ಹಾಗಾದ್ರೆ ಪೈತಗೊರಸ್ ಗುಣವನ್ನು ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ಕೋತೀವಿ ನಾವು ಅಥವಾ ಅದರ ಅನ್ವಯ ಎಲ್ಲೆಲ್ಲಿ ನೋಡ್ಬೋದು ಅನ್ನೋದನ್ನ ನೋಡೋಣ ನೋಡಿ ಕಟ್ಟಡದಲ್ಲಿ ನೀವು ಚಾವಣಿಯಲ್ಲಿ ಇಳಿಜಾರು ಮಾಡಿರ್ತಾರಲ್ವ ಮಕ್ಕಳ ಆ ಇಳಿಜಾರು ಎಷ್ಟುದ್ದ ಇರಬೇಕು ಅಥವಾ ಇಳಿಜಾರು ಮರದಿಂದ ಮಾಡೋದಾದ್ರೆ ಆ ಮರದ ದಿಮ್ಮಿ ಎಷ್ಟುದ್ದ ಇರಬೇಕು ಅನ್ನೋದನ್ನು ಸಹ ಪೈತಗೊರಸ್ ಗುಣದಿಂದ ನಾವು ಕಂಡುಹಿಡಿಬೌದು ಅದಲ್ಲದೆ ಇದೊಂದು ರೂಮ್ ಅಂದ್ಕೊಳ್ಳಿ ಮಕ್ಕಳ ಮನೆಯಲ್ಲಿ ರೂಮ್ದು ಅಗ್ಲ ಮತ್ತು ಎತ್ತರ ಗೊತ್ತಿದ್ದಾಗ ನಾವು ಆ ರೂಮ್ ಒಳಗಡೆ ಎಷ್ಟು ಉದ್ದದ ಏಣಿಯನ್ನು ಇಡೋಕ್ಕೆ ಸಾಧ್ಯ ಅನ್ನೋದನ್ನು ಕಂಡು ಹಿಡಿಯೋಕ್ಕೂ ಸಹ ನಾವು ಪೈತಗೊರಸ್ ಗುಣವನ್ನು ಉಪಯೋಗಿಸ್ಕೊತೀವಿ ಇದಲ್ಲದೇ ನಾವು ದಿನನಿತ್ಯ ಜೀವನದಲ್ಲಿ ಹಲವಾರು ಕಡೆ ಪೈತಗೊರಸ್ ಗುಣವನ್ನು ಉಪಯೋಗಿಸ್ಕೊತೀವಿ ನೋಡಿ ಮಕ್ಕಳ ಪೈಥಾಗೋರಸ್ ಗುಣವನ್ನು ನಾವು ಎಷ್ಟೊಂದು ಕಡೆ ಉಪಯೋಗಿಸ್ಕೋತೀವಿ ಅಲ್ವಾ ಆದರೆ ಆ ಗುಣ ಅನ್ವಯ ಆಗೋದು ಯಾವ ತ್ರಿಭುಜಕ್ಕೆ ಲಂಬಕೋನ ತ್ರಿಭುಜಕ್ಕೆ ಮಾತ್ರ ಲಘುಕೋನ ಅಥವಾ ವಿಶಾಲ ಕೋನ ತ್ರಿಭುಜಕ್ಕೆ ಆ ಗುಣ ಅನ್ವಯ ಆಗಲ್ಲ ನೋಡಿ ಮಕ್ಕಳ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕಾಣಿಸ್ತಾ ಇದೆ ಎ ಬಿ ಸಿ ಅನ್ನೋದು ನೀವು ಪೈಥಾಗೋರಸ್ ಗುಣವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಲಂಬಕೋನ ತ್ರಿಭುಜದ ಭಾಗಗಳನ್ನು ಚೆನ್ನಾಗಿ ತಿಳ್ಕೊಬೇಕು ಇಲ್ಲಿ ಬಿ ನಲ್ಲಿ ಲಂಬಕೋನ ಉಂಟಾಗಿದೆ ಅಲ್ವಾ ಬಿ ಯ ಅಭಿಮುಖ ಬಾಹು ಯಾವುದು ಎ ಸಿ ಅಂದರೆ ಎಲ್ಲಿ ಲಂಬಕೋನ ಉಂಟಾಗಿದೆಯೋ ಅದರ ಅಭಿಮುಖ ಬಾಹುನ ನಾವು ವಿಕರ್ಣ ಅಂತ ಕರಿತೀವಿ ಏನಂತ ಕರಿತೀವಿ ವಿಕರ್ಣ ಇನ್ನೆರಡು ಬಾಹು ಇದೆಯಲ್ವ ಮಕ್ಕಳ ಎ ಬಿ ಮತ್ತು ಬಿ ಸಿ ಅದನ್ನು ಏನಂತ ಕರಿತೀವಿ ಲಂಬಕೋನವನ್ನು ಒಳಗೊಂಡ ಬಾಹುಗಳು ಅಂತ ಎಲ್ಲಿ ಲಂಬಕೋನ ಉಂಟಾಗಿದೆಯೋ ಅವೆರಡು ಬಾಹುಗಳನ್ನು ಲಂಬಕೋನವನ್ನು ಒಳಗೊಂಡ ಬಾಹು ಅಂತ ಕರಿತೀವಿ ಲಂಬಕೋನಕ್ಕೆ ಅಭಿಮುಖವಾಗಿರೋ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ ಯಾವಾಗಲೂ ಲಂಬಕೋನದಲ್ಲಿ ವಿಕರ್ಣನೇ ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ ಈಗ ನಾವು ಪೈಥಾಗೋರಸ್ ಗುಣ ಅಂದ್ರೆ ಏನು ಅನ್ನೋದನ್ನ ಒಂದು ಚಟುವಟಿಕೆನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ ಪೈಥಾಗೋರಸ್ ಗುಣವನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾವು ವರ್ಗ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಯಾವ ಆಕಾರ ಇದು ಚೌಕ ಇದನ್ನೇ ನಾವು ವರ್ಗ ಅಂತನೂ ಕರಿತೀವಿ ನೋಡಿ ಇದ್ರ ಬಾಹುವಿನ ಉದ್ದ ಎ ಅಂತ ತಗೊಂಡಾಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯ ಸೂತ್ರ ಏನು ಎ ಗುಣಿಸು ಎ ಅಲ್ವಾ ಅಂದ್ರೆ ಬಾಹು ಗುಣಿಸು ಬಾಹು ಇದನ್ನ ಹೇಗೆ ಬರೀತೀವಿ ನಾವು ಎ ವರ್ಗ ಅಥವಾ ಎ ಸ್ಕ್ವೇರ್ ಅಂತ ಬರಿತೀವಿ ಹಾಗಾಗಿ ವರ್ಗ ಅಂದ್ರೆ ಒಂದೇ ಸಂಖ್ಯೆನ ಎರಡು ಬಾರಿ ಗುಣಿಸೋದು ಆಗುತ್ತೆ ಅಥವಾ ಚೌಕಾಕೃತಿನೂ ಆಗುತ್ತೆ ಅದೇ ರೀತಿ ಒಂದರ ವರ್ಗ ಅಂದ್ರೆ ಏನ ಹಾಗಾದ್ರೆ ಒಂದು ಗುಣಿಸು ಒಂದು ಅಂತ ಅರ್ಥ ಅದ್ರ ಬೆಲೆ ಒಂದೊಂದ್ಲಿ ಒಂದು ಎರಡರ ವರ್ಗ ಅಂದ್ರೆ ಏನರ್ಥ ಎರಡು ಗುಣಿಸು ಎರಡು ಎರಡೆರಡುಲಿ ಎಷ್ಟು ನಾಲ್ಕು ಅದೇ ರೀತಿ ಮೂರರ ವರ್ಗ ಅಂದರೆ ಮೂರು ಗುಣಿಸು ಮೂರು ಎಷ್ಟು ಬರುತ್ತೆ ಒಂಬತ್ತು ನಾಲ್ಕರ ವರ್ಗ ಅಂದರೆ ಎಷ್ಟು ನಾಲ್ಕು ಗುಣಿಸು ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಐದರ ವರ್ಗ ಅಂದರೆ ಎಷ್ಟು ಐದು ಗುಣಿಸು ಐದು ಐದೈದ ಇಪ್ಪತ್ತ ಐದು ಇದೇ ರೀತಿ ನಾವು ಎಲ್ಲಾ ಸಂಖ್ಯೆಯ ವರ್ಗವನ್ನ ಅರ್ಥ ಮಾಡ್ಕೊಬಹುದು ನೋಡಿ ಯಾವುದೇ ಸಂಖ್ಯೆಯ ವರ್ಗ ಅಂದ್ರೆ ಅದೇ ಸಂಖ್ಯೆನ ಎರಡು ಬಾರಿ ಗುಣಿಸಿದಾಗ ಬರುವಂತಹ ಬೆಲೆ ಈ ಸಂಖ್ಯೆಗಳನ್ನ ನಾವು ವರ್ಗ ಸಂಖ್ಯೆಗಳು ಅಂತನೂ ಕರಿತೀವಿ ಹಾಗಾಗಿ ಮಕ್ಕಳ ಪೈತಗಾರ ಗುಣದಲ್ಲಿ ವರ್ಗ ಅಂತ ಬರುತ್ತೆ ಹಾಗಂದ್ರೆ ಏನರ್ಥ ಆ ಬಾಹುವಿನ ಅಳತೆನ ಎರಡು ಬಾರಿ ಗುಣಿಸೋದು ಅಂತ ಅರ್ಥ ಅಥವಾ ಆ ಬಾಹುವಿನ ಮೇಲೆ ಈ ರೀತಿ ಒಂದು ವರ್ಗ ರಚನೆ ಮಾಡೋದು ಅಂತನೂ ಅರ್ಥ ಮಕ್ಕಳ ನಿಮ್ಗೆ ಇಲ್ಲೊಂದು ಲಂಬ ಕೌನ ತ್ರಿಭುಜ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಪಿ ಕ್ಯೂ ಆರ್ ಅಂತ ಹೆಸರು ಕೊಟ್ಟಿದ್ದೀನಿ ಇದರಲ್ಲಿ ವಿಕರ್ಣದ ಉದ್ದ ಎಷ್ಟಿದೆ ಐದು ಏಕಮಾನಗಳಿದೆ ಲಂಬ ಕೋನವನ್ನ ಒಳಗೊಂಡ ಎರಡು ಬಾಹುಗಳ ಉದ್ದ ಎಷ್ಟಿದೆ ಒಂದು ಮೂರು ಏಕಮಾನ ಒಂದು ನಾಲ್ಕು ಏಕಮಾನ ನಾವಿವಾಗ ಏನ್ ಮಾಡೋಣ ಇಲ್ಲಿ ಒಂದು ವರ್ಗವನ್ನ ರಚನೆ ಮಾಡೋಣ ಮೂರು ಏಕಮಾನಗಳಿಗೆ ಸರಿಯಾಗಿ ನೋಡಿ ಮಕ್ಳ ಇದು ಮೂರರ ವರ್ಗ ಆಗಿದೆ ಈಗ ಈ ಬಾಹುವಿನ ಅಳತೆ ಎಷ್ಟಿದೆ ನಾಲ್ಕು ಏಕಮಾನಗಳಲ್ವಾ ಇಲ್ಲೇನ್ ಮಾಡೋಣ ನಾವು ನಾಲ್ಕು ಏಕಮಾನಗಳಿಗೆ ಸರಿಯಾಗಿ ಈ ಬಾಹುವಿನ ಮೇಲೆ ಒಂದು ವರ್ಗವನ್ನ ರಚಿಸೋಣ ನೋಡಿ ಮಕ್ಳ ಇದು ನಾಲ್ಕರ ವರ್ಗ ಇದು ಮೂರರ ವರ್ಗ ನೋಡಿ ಮಕ್ಳ ಇದು ಮೂರು ಏಕಮಾನ ಅಲ್ವಾ ಈ ಬಾಹುವಿನ ಅಳತೆ ಇಲ್ಲಿ ವರ್ಗ ಮಾಡಿದಾಗ ಮೂರು ಗುಣಿಸು ಮೂರು ಅಂದ್ರೆ ಇಲ್ಲಿ ಎಷ್ಟು ಬಿಸ್ಕೆಟ್ ಇದೆ ಒಂಬತ್ತು ಬಿಸ್ಕೆಟ್ ಗಳಿವೆ ಇದು ನಾಲ್ಕರ ವರ್ಗ ಅಂದ್ರೆ ನಾಲ್ಕು ಗುಣಿಸು ನಾಲ್ಕು ಅಂದ್ರೆ ಹದಿನಾರು ಬಿಸ್ಕೆಟ್ಗಳಿವೆ ನಾನಿವಾಗ ಏನು ಮಾಡ್ತೀನಿ ಈ ಬಿಸ್ಕೆಟ್ ಇಲ್ಲಿ ವಿಕರ್ಣದ ಮೇಲೆ ಜೋಡಿಸಿ ಇಲ್ಲಿ ಇನ್ನೊಂದು ವರ್ಗವನ್ನ ಮಾಡ್ತೀನಿ ನೋಡಿ ಮಕ್ಕಳ ಇಲ್ಲಿರೋ ಬಿಸ್ಕೆಟ್ ಏನು ಮಾಡೋಣ ಈ ರೀತಿ ಜೋಡಿಸೋಣ ಮಕ್ಳ ಇಲ್ಲಿ ವಿಕರ್ಣದ ಅಳತೆ ಎಷ್ಟಿತ್ತು ಐದು ಏಕಮಾನ ಇತ್ತಲ್ವಾ ಐದು ಏಕಮಾನಗಳಿಗೆ ಸರಿಯಾಗಿ ನಾನೇನ್ ಮಾಡಿದ್ದೀನಿ ಇಲ್ಲಿ ಒಂದು ವರ್ಗವನ್ನ ರಚನೆ ಮಾಡಿದ್ದೀನಿ ಒಟ್ಟು ಎಷ್ಟು ಬಿಸ್ಕೆಟ್ ಇದೆ ಇಲ್ಲಿ ಇಪ್ಪತ್ತೈದು ಐದು ಗುಣಿಸು ಐದು ಅಂದ್ರೆ ಇಪ್ಪತ್ತೈದು ಅಲ್ವಾ ನೀವು ಗಮನಿಸಬಹುದು ಇಲ್ಲಿ ಹದಿನಾರು ಬಿಸ್ಕೆಟ್ ಇತ್ತು ಇಲ್ಲಿ ಎಷ್ಟು ಬಿಸ್ಕೆಟ್ ಇತ್ತು ಒಂಬತ್ತಿತ್ತು ಇತ್ತು ಅಂದ್ರೆ ನಾಲ್ಕರ ವರ್ಗ ಹದಿನಾರು ಮೂರರ ವರ್ಗ ಒಂಬತ್ತು ಈ ಹದಿನಾರು ಒಂಬತ್ತು ಬಿಸ್ಕೆಟ್ಗಳನ್ನೇ ನಾನು ಇಲ್ಲಿ ಜೋಡಿಸಿದಾಗ ಏನಾಯ್ತು ಅದು ಐದರ ವರ್ಗಕ್ಕೆ ಸರಿ ಹೊಂದಿತು ಅಲ್ವಾ ಹಾಗಾಗಿ ನಾವೇನ್ ಅರ್ಥ ಮಾಡ್ಕೊಬಹುದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಚಟುವಟಿಕೆಯಿಂದ ಅರ್ಥ ಆಯ್ತು ಅನ್ಸುತ್ತೆ ಮಕ್ಕಳಲ್ವ ನಿಮ್ಗೆ ಪೈತಗೊರಸ್ ಗುಣ ಅಂದ್ರೆ ಏನು ಅಂತ ಹಾಗಾದ್ರೆ ಏನು ಪೈತಗೊರಸ್ ಗುಣ ಅಂದ್ರೆ ನೋಡಿ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಲಂಬಕೋನವನ್ನ ಒಳಗೊಂಡ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ ಯಾವಾಗಲೂ ಸಮನಾಗೆ ಇರುತ್ತೆ ನೋಡಿ ಇಲ್ಲೊಂದು ಚಿತ್ರ ಇದೆ ಯಾವುದು ಎ ಬಿ ಸಿ ಅನ್ನೋದು ಲಂಬಕೋನ ತ್ರಿಭುಜ ಅಲ್ಲಿ ವಿಕರ್ಣ ಯಾವುದು ಮಕ್ಕಳ ಎ ಸಿ ಅಲ್ವಾ ಹಾಗಾಗಿ ಹೇಗೆ ಬರಿಬಹುದು ಇದನ್ನ ನಾನು ಎ ಸಿ ವರ್ಗ ಅಂದರೆ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಅಂತ ಬರಿಬಹುದು ಅದಲ್ದೇನೆ ಇವಾಗ ಆ ಬಾಹುಗಳ ಅಳತೆನ ನಾನು ಎ ಬಿ ಸಿ ನಲ್ಲಿ ತಗೊಂಡ್ರೆ ಯಾವ ರೀತಿ ಬರಿಬಹುದು ಮಕ್ಕಳ ಸಿ ವರ್ಗ ಸಮ ಎ ವರ್ಗ ಪ್ಲಸ್ ಬಿ ವರ್ಗ ಅಂತ ಬರಿಬಹುದು ವರ್ಗ ಅಂದರೆ ನಿಮ್ಗೆ ಇವಾಗಲೇ ಗೊತ್ತಾಗಿದೆ ಅಲ್ವಾ ಅದೇ ಸಂಖ್ಯೆನ ಎರಡು ಸಾರಿ ಗುಣಿಸಿದಾಗ ಅದನ್ನು ವರ್ಗ ಅಂತ ಕರಿತೀವಿ ನೋಡಿ ಮಕ್ಕಳ ಇಲ್ಲಿ ನಿಮಗೆ ಮೂರು ತ್ರಿಭುಜ ಕಾಣಿಸ್ತಾ ಇದೆ ಮೂರು ಮೂರು ಸಹ ಲಂಬಕೋನ ತ್ರಿಭುಜಗಳು ಈಗ ಇದರ ಸಹಾಯದಿಂದ ಪೈತಾಗೊರಸ್ ಗುಣವನ್ನು ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಮೊದಲನೇ ತ್ರಿಭುಜದಲ್ಲಿ ಏನಿದೆ ಒಂದು ಬಾಹು ಮೂರಿದೆ ಇನ್ನೊಂದು ಬಾಹು ನಾಲ್ಕಿದೆ ವಿಕರಣದ ಅಳತೆ ಎಷ್ಟಿದೆ ಮಕ್ಕಳಲ್ಲಿ ಅಲ್ಲಿ ಐದಿದೆ ಅಲ್ವಾ ಹಾಗಾಗಿ ಅದನ್ನು ಹೇಗೆ ಬರಿಬೋದು ಮೂರರ ವರ್ಗ ಪ್ಲಸ್ ನಾಲ್ಕರ ವರ್ಗ ಅಂದರೆ ಐದರ ವರ್ಗ ಅಲ್ವಾ ಮೂರರ ವರ್ಗ ಅಂದರೆ ಎಷ್ಟು ಒಂಬತ್ತು ನಾಲ್ಕರ ವರ್ಗ ಅಂದರೆ ಎಷ್ಟು ಹದಿನಾರು ಹದಿನಾರು ಒಂಬತ್ತು ಸೇರಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದು ಅನ್ನೋದು ಯಾವುದಾಗಿದೆ ಐದರ ವರ್ಗ ಐದೈದಲಿ ಇಪ್ಪತ್ತೈದು ಅಲ್ವಾ ಹಾಗಾಗಿ ಈ ತ್ರಿಭುಜಕ್ಕೆ ಪೈತಾಗೊರಸ್ ಗುಣ ಅನ್ವಯ ಆಗುತ್ತೆ ಅದೇ ರೀತಿ ಎರಡನೇ ತ್ರಿಭುಜ ನೋಡಿ ಮಕ್ಕಳ ಹೇಗೆ ಬರಿಬೋದು ಇದನ್ನು ನಾನು ಆರರ ವರ್ಗ ಪ್ಲಸ್ ಎಂಟರ ವರ್ಗ ಸಮ ಹತ್ತರ ವರ್ಗ ಅಲ್ವಾ ಮೂರನೇ ತ್ರಿಭುಜದಲ್ಲಿ ಹೇಗೆ ಬರೀಬಹುದು ಐದರ ವರ್ಗ ಪ್ಲಸ್ ಹನ್ನೆರಡರ ವರ್ಗ ಅಂದ್ರೆ ಹದಿಮೂರರ ವರ್ಗ ಅಂತ ಬರಿಬಹುದು ನೋಡಿ ಮಕ್ಕಳ ಇಲ್ಲಿ ಮೂರು ನಾಲ್ಕು ಐದು ಅಥವಾ ಆರು ಎಂಟು ಹತ್ತು ಅಥವಾ ಐದು ಹನ್ನೆರಡು ಹದಿಮೂರು ಇವನ್ನ ನಾವು ಪೈತಗೋರ ತ್ರಿವಳಿಗಳು ಅಂತಲೂ ಸಹ ಕರಿತೀವಿ ಇದ್ರ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊತೀರಾ ಮಕ್ಕಳ ಪೈತಾಗೊರಸ್ ಗುಣ ಅರ್ಥ ಆಯ್ತು ಅನ್ಸುತ್ತೆ ಆದ್ರೂ ಸಲ ನಾವು ಪೇಪರ್ ಫೋಲ್ಡಿಂಗ್ ಆ್ಯಕ್ಟಿವಿಟಿ ಮೂಲಕ ಏನು ಮಾಡೋಣ ಪೈತಗೊರಸ್ ಗುಣವನ್ನ ಅರ್ಥ ಮಾಡ್ಕೊಳ ನಾನು ಪೇಪರ್ ತೋರಿಸ್ತಾ ಹೋಗ್ತೀನಿ ನನ್ನ ಜೊತೆ ನೀವು ಮಾಡಿ ಮಕ್ಕಳ ನನ್ನ ಹತ್ರ ಒಂದು ಆಯತಾಕಾರದ ಹಾಳೆ ಇದೆ ನೀವು ಈಗ ಯಾವುದಾದ್ರೂ ಒಂದು ಆಯತಾಕಾರದ ಹಾಳೆನ ತಗೊಳ್ಳಿ ಆದ್ರೆ ನಾನು ಪೈಥಾಗೋರಸ್ ಗುಣ ತಿಳ್ಕೊಳ್ಳೋಕೆ ನನಗೆ ಚೌಕ್ ಚೌಕಾಕಾರದ ಹಾಳೆ ಬೇಕು ಹಾಗಾಗಿ ಆಯತಾಕಾರದ ಹಾಳೆನ ಚೌಕ ಮಾಡೋದು ನಿಮ್ಗೆ ಇವಾಗ್ಲೇ ಗೊತ್ತಿರಬಹುದು ನೋಡಿ ಈ ರೀತಿ ಮರ್ಚಿ ಇಲ್ಲಿಗೆ ಕಟ್ ಮಾಡಿ ತೆಗೆದಾಗ ನಮ್ಗೆ ಏನ್ ಸಿಗುತ್ತೆ ಒಂದು ಚೌಕ ಸಿಗುತ್ತೆ ಈ ಭಾಗವನ್ನ ಏನ್ ಮಾಡಿ ಕತ್ತರಿಸಿ ತೆಗಿರಿ ನೋಡಿ ಈ ಭಾಗವನ್ನ ಕತ್ತರಿಸಿ ತೆಗೆದಾಗ ನಮ್ಗೆ ಯಾವ ಆಕಾರ ಸಿಕ್ತು ಇದು ಒಂದು ಚೌಕಾಕಾರದ ಹಾಳೆ ಸಿಕ್ತು ಇಲ್ಲಿ ಒಂದು ಈ ರೀತಿ ಮಡ್ಚಿದ್ದೀನಿ ಈಗೇನು ಮಾಡಿ ಇದೇ ಹಳೆನ ಈ ರೀತಿ ಮಡಚಿ ನೋಡಿ ಮಕ್ಕಳ ಮಡಿಕೆ ಗುರುತು ನಿಮಗೆ ಸರಿಯಾಗಿ ಕಾಣಿಸ್ಬೇಕು ಹಾಗಾಗಿ ಈ ರೀತಿ ಚೆನ್ನಾಗಿ ತಿಕ್ಕಿ ಓಪನ್ ಮಾಡಿ ಮತ್ತೆ ಇದನ್ನ ಈ ರೀತಿ ಮಡ್ಚೋಣ ಇಲ್ಲೂ ಸಹ ಮತ್ತೆ ಬಿಡಿಸಿ ಈಗ ಈ ರೀತಿ ಮಡ್ಚಬೇಕು ನೋಡಿ ಮಕ್ಳ ನಿಮ್ಗೆ ಬಿಡಿಸಿದಾಗ ಈ ರೀತಿ ಗುರುತುಗಳು ಕಾಣಿಸುತ್ತೆ ನಂತರ ಇದನ್ ಏನ್ ಮಧ್ಯ ಮಧ್ಯಭಾಗಕ್ಕೆ ಬರುವಂತೆ ಈ ರೀತಿ ಮಡ್ಚಿ ಅದೇ ರೀತಿ ಇಲ್ಲಿಂದ ಈ ರೀತಿ ಮಡಚಿ ಈಗ ಈ ಕಡೆಯಿಂದ ಮಡ್ಚಣ್ಣ ಕೊನೆಯದಾಗಿ ಇಲ್ಲಿ ಉಳ್ಕೊಂತಲ್ವ ಮಕ್ಕಳ ಇದನ್ನು ಸಹ ಏನ್ ಮಾಡಿ ಮಧ್ಯಕ್ಕೆ ಬರುವಂತೆ ಮಡ್ಚಿ ಈಗ ನಿಮ್ಗೆ ಈ ಆಕಾರ ಕಾಣಿಸುತ್ತೆ ಅಲ್ವಾ ಈಗ ಏನ್ ಮಾಡ್ಬೇಕು ಇನ್ನೊಂದು ಬಾರಿ ಇದನ್ನ ಈ ರೀತಿ ಮಡ್ಚೋಣ ಹಾಗೆ ಇದನ್ನ ಈ ರೀತಿ ಮಡ್ಚೋಣ ಎಲ್ಲ ಮಡಿಕೆಯನ್ನು ಮಾಡಿ ಚೆನ್ನಾಗಿ ತಿಕ್ಕಿ ಯಾಕಂದ್ರೆ ನಿಮಗೆ ಮಡಿಕೆಯ ಗುರುತು ಅಲ್ಲಿ ಕಾಣಿಸ್ಬೇಕು ಈ ರೀತಿ ಮಡ್ಚಿ ಈಗ ಉಳ್ಕೊಂಡಿದ್ಯಲ್ವ ಇನ್ನೊಂದು ಭಾಗ ಇದನ್ನು ಏನು ಮಾಡೋಣ ಈ ರೀತಿ ಮಡ್ಚೋಣ ಈಗ ಏನ್ ಮಾಡಿ ಮಕ್ಕಳ ಇದನ್ನ ವಾಪಸ್ ಬಿಡಿಸಿ ನೋಡಿ ಬಿಡಿಸಿ ಈ ರೀತಿ ಇಟ್ಟಾಗ ನಿಮ್ಗೆ ಇಲ್ಲಿ ಎಷ್ಟೊಂದು ಲಂಬನ ತ್ರಿಭುಜ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಮಕ್ಳ ಯಾವ್ದಾದ್ರು ಒಂದ್ ಲಂಬ ಕೋನ ತ್ರಿಭುಜನ ಏನ್ ಮಾಡಿ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಈಗ ಇಲ್ಲೊಂದು ಲಂಬ ಕೋನ ತ್ರಿಭುಜ ಕಾಣಿಸ್ತಿದೆ ನೋಡಿ ಗಮನಿಸಿ ಇದಕ್ಕೆ ಎ ಬಿ ಸಿ ಅಂತ ಬೇಕಾದ್ರೆ ಹೆಸರು ಕೊಟ್ಕೊಳ್ಳೋಣ ಈಗ ವಿಕರಣ ಯಾವ್ದಾಗುತ್ತೆ ಎ ಸಿ ಆಗುತ್ತೆ ಲಂಬಕೋನವನ್ನ ಒಳಗೊಂಡ ಬಾಹು ಯಾವ್ದಾಗುತ್ತೆ ಎ ಬಿ ಮತ್ತು ಬಿ ಸಿ ಆಗುತ್ತೆ ಈಗ ಎ ಬಿ ಮೇಲೆ ಇಲ್ಲೊಂದು ವರ್ಗ ಕಾಣಿಸ್ತಿದೆ ಅಲ್ವಾ ನಿಮ್ಗೆ ಚೌಕಾಕಾರ ಅದೇ ತರ ಬಿ ಸಿ ಬಾಹುವಿನ ಮೇಲೆ ಇಲ್ಲೊಂದು ವರ್ಗ ಕಾಣಿಸ್ತಿದೆ ಎ ಸಿ ಬಾಹುವಿನ ಮೇಲೆ ಇಲ್ಲೊಂದು ಚೌಕಾಕಾರದ ವರ್ಗ ಕಾಣಿಸ್ತಾ ಇದೆ ಅದನ್ನ ನಾನು ಗುರುತು ಮಾಡ್ಕೋತೀನಿ ಅದೇ ರೀತಿ ಎ ಸಿ ಮೇಲೆ ಇಲ್ಲೊಂದು ವರ್ಗ ಕಾಣಿಸ್ತಿದೆ ಅಲ್ವಾ ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಈ ವರ್ಗವನ್ನ ಏನ್ ಮಾಡ್ತೀನಿ ಕಟ್ ಮಾಡ್ತೀನಿ ಅದೇ ರೀತಿ ಇನ್ನೊಂದು ವರ್ಗವನ್ನ ಕಟ್ ಮಾಡೋಣ ಈಗ ಕಟ್ ಮಾಡಿರೋ ವರ್ಗವನ್ನ ಮತ್ತೆ ನಾನು ಮಾಡ್ತೀನಿ ಕರ್ಣದ ರೀತಿ ಎರಡು ತ್ರಿಭುಜಾಕಾರದ ರೀತಿ ಕಟ್ ಮಾಡ್ಕೋತೀನಿ ಈಗ ಇದನ್ನ ಏನ್ ಮಾಡೋಣ ಇಲ್ಲಿ ಜೋಡಿಸೋಣ ಮಕ್ಳ ನೋಡಿ ಮಕ್ಳ ನಾಲ್ಕು ತ್ರಿಭುಜವನ್ನ ನಾನು ಇಲ್ಲಿ ಜೋಡಿಸಿದೀನಿ ಇಲ್ಲಿ ಏನಾಗಿದೆ ಇದು ಈ ವರ್ಗಕ್ಕೆ ಸರಿ ಹೊಂದಿದೆ ಇದರಿಂದ ನಾವು ಏನ್ ತಿಳಿಬಹುದು ಇವೆರಡು ವರ್ಗಗಳ ಮೊತ್ತ ಈ ವರ್ಗ ಆಗಿರುತ್ತೆ ಅಂದ್ರೆ ವಿಕರ್ಣದ ವರ್ಗ ಅನ್ನೋದು ಇವೆರಡು ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ತಿಳಿಬಹುದು ಮಾಡಿದ್ರ ಮಕ್ಕಳ ಪೇಪರ್ ಫೋಲ್ಡಿಂಗ್ ಆಕ್ಟಿವಿಟಿ ಗೊತ್ತಾಯ್ತಲ್ವ ಇವಾಗ ಪೈತಾಗೊರಸ್ ಗುಣ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರ ಅನ್ಕೊಂಡಿದೀನಿ ಮಕ್ಕಳ ನಿಮಗೆ ಪೈತಾಗೊರಸ್ ಗುಣ ಅಂದ್ರೆ ಅರ್ಥ ಆಯ್ತಲ್ವಾ ಈಗ ಇಲ್ಲೊಂದು ಪ್ರಶ್ನೆ ಇದೆ ಪೈತಗೊರಸ್ ಗುಣವು ಎಲ್ಲಾ ಲಂಬಕೋನ ತ್ರಿಭುಜಕ್ಕೆ ಸರಿ ಹೊಂದುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಈಗ ಯಾವುದಾದ್ರೂ ತ್ರಿಭುಜಕ್ಕೆ ಪೈತಗೊರಸ್ ಗುಣ ಸರಿ ಹೊಂದೋದಾದ್ರೆ ಅದು ಲಂಬಕೋನ ತ್ರಿಭುಜನೇ ಆಗಿರುತ್ತ ಇಂತ ಹೇಳಿಕೆನ ನಾವೇನಂತೀವಿ ವಿಲೋಮ ಹೇಳಿಕೆ ಅಂತ ಕರಿತೀವಿ ಯಾವುದಾದ್ರೂ ಒಂದು ತ್ರಿಭುಜಕ್ಕೆ ಪೈತಗೊರಸ್ ಗುಣ ಆದರೆ ಅದು ಲಂಬಕೋನ ತ್ರಿಭುಜನೇ ಆಗಿರುತ್ತ ಅನ್ನೋದನ್ನ ಚಟುವಟಿಕೆ ಅರ್ಥ ಮಾಡ್ಕೊಳ್ಳೋಣ ನಾವಿವಾಗ ಪೈತಗೊರಸ್ ಗುಣದ ವಿಲೋಮ ಹೇಳಿಕೆನ ಒಂದು ಚಟುವಟಿಕೆನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಐದು ಆರು ಒಂಬತ್ತು ಸೆಂಟಿಮೀಟರ್ ಇರುವ ಮೂರು ವರ್ಗ ವರ್ಗಾಕೃತಿಗಳನ್ನ ತಗೊಂಡಿದ್ದೀನಿ ಈಗ ಇದರಿಂದ ನಾನು ಮಾಡ್ತೀನಿ ತ್ರಿಭುಜವನ್ನ ರಚನೆ ಮಾಡ್ತೀನಿ ನೋಡಿ ಮಕ್ಕಳ ಈ ಮೂರು ವರ್ಗಗಳಿಂದ ಒಂದು ತ್ರಿಭುಜವನ್ನ ಮಾಡಿದ್ದೀನಿ ಅದೇ ರೀತಿ ಆರು ಎಂಟು ಮತ್ತು ಹತ್ತು ಸೆಂಟಿಮೀಟರ್ ಇರುವ ಮೂರು ವರ್ಗಾಕೃತಿಗಳಿಂದ ನಾವೇನ್ ಮಾಡೋಣ ತ್ರಿಭುಜವನ್ನ ರಚನೆ ಮಾಡೋಣ ನೋಡಿ ಮಕ್ಕಳ ಇಲ್ಲಿ ಒಂದು ತ್ರಿಭುಜ ಕಾಣಿಸ್ತಾ ಇದೆ ಅಲ್ವಾ ಇದು ಯಾವ ತ್ರಿಭುಜ ಆಗಿದೆ ವಿಶಾಲ ಕೋನ ತ್ರಿಭುಜ ಆಗಿದೆ ಆದ್ರೆ ನಿಮ್ಗೆ ಇಲ್ಲಿ ಕಾಣಿಸೋ ತ್ರಿಭುಜ ಯಾವ್ದಾಗಿದೆ ಲಂಬ ಕೋನ ತ್ರಿಭುಜ ಆಗಿದೆ ಹಾಗಾಗಿ ನೋಡಿ ಇಲ್ಲಿ ಐದರ ವರ್ಗ ಮತ್ತೆ ಆರರ ವರ್ಗ ಅನ್ನೋದು ಒಂಬತ್ತರ ವರ್ಗಕ್ಕೆ ಸಮ ಆಗಿಲ್ಲ ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಅಂದ್ರೆ ಆರು ಮೂವತ್ತಾರು ಇವೆರಡನ್ನ ಕೂಡಿದ್ರೆ ಒಂಬತ್ತರ ವರ್ಗ ಎಂಬತ್ತೊಂದು ಬರಲ್ಲ ಹಾಗಾಗಿ ಇಲ್ಲಿ ಪೈಥಾಗೋರಸ್ ಗುಣ ಅನ್ವಯ ಆಗಲ್ಲ ಹಾಗಾಗಿ ಈ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿಲ್ಲ ಅದೇ ರೀತಿ ಇಲ್ಲಿ ಗಮನಿಸಿ ಆರರ ವರ್ಗ ಅಂದ್ರೆ ಮೂವತ್ತಾರು ಎಂಟರ ವರ್ಗ ಅಂದ್ರೆ ಎಷ್ಟು ಅರವತ್ನಾಲ್ಕು ಅವೆರಡನ್ನ ಕೂಡಿಸಿದಾಗ ಹತ್ತರ ವರ್ಗ ನೂರು ಅದಕ್ಕೆ ಸಮನಾಗಿದೆ ಹಾಗಾಗಿ ಇಲ್ಲಿ ಪೈತಾಗೋರಸ್ ಗುಣ ಅನ್ವಯ ಆಗಿದೆ ಇದರಿಂದ ನಾವೇನ್ ಅರ್ಥ ಮಾಡ್ಕೊಬಹುದು ಯಾವ್ದಾದ್ರೂ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ವರ್ಗಗಳ ಮೊತ್ತ ಮೂರನೇ ಬಾಹುವಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿದ್ರೆ ಆ ತ್ರಿಭುಜ ಯಾವಾಗ್ಲೂ ಲಂಬಕೋನ ತ್ರಿಭುಜನೇ ಆಗಿರುತ್ತೆ ಅಥವಾ ಎರಡು ಬಾಹುಗಳ ವರ್ಗಗಳ ಮೊತ್ತ ಮೂರನೇ ಬಾಹುವಿನ ವರ್ಗಕ್ಕೆ ಸಮ ಆಗಿಲ್ಲ ಅಂದಾಗ ಆ ತ್ರಿಭುಜ ಯಾವಾಗ್ಲೂ ಲಂಬಕೋನ ತ್ರಿಭುಜ ಆಗೋಕೆ ಸಾಧ್ಯನೇ ಇಲ್ಲ ಲಘುಕೋನ ಇಲ್ಲ ವಿಶಾಲಕೋನದ ತ್ರಿಭುಜ ಆಗಿರಬಹುದು ಈಗ ಇನ್ನೊಂದು ಉದಾಹರಣೆ ನೋಡೋಣ ಐದು ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಏಳು ಸ್ಕ್ವೇರ್ಗೆ ಸಮನಾಗಿರುತ್ತಾ ಇಲ್ಲ ಯಾಕೆ ಐದರ ವರ್ಗ ಅಂದ್ರೆ ಇಪ್ಪತ್ತೈದು ಆರರ ವರ್ಗ ಅಂದ್ರೆ ಮೂವತ್ತಾರು ಅವೆರಡು ಕೂಡಿದ್ರೆ ಏಳರ ವರ್ಗ ಎಷ್ಟು ಏಳು ಹೇಳಿ ನಲ್ವತ್ತೊಂಬತ್ತು ಆದ್ರೆ ಇವೆರಡನ್ನ ಕೂಡಿಸಿದ್ರೆ ನಲವತ್ತೊಂಬತ್ತು ಬರಲ್ಲ ಆದ್ರೆ ಎಂಟರ ವರ್ಗ ಮತ್ತು ಹದಿನೈದರ ವರ್ಗ ಸೇರಿಸಿದ್ರೆ ಎಷ್ಟು ಬರುತ್ತೆ ಹದಿನೇಳರ ವರ್ಗ ಬರುತ್ತೆ ಯಾಕೆ ಎಂಟರ ವರ್ಗ ಅಂದರೆ ಅರವತ್ನಾಲ್ಕು ಹದಿನೈದರ ವರ್ಗ ಅಂದರೆ ಎಷ್ಟು ಇನ್ನೂರ ಇಪ್ಪತ್ತೈದು ಅವೆರಡನ್ನ ಕೂಡಿಸಿದ್ರೆ ಹದಿನೇಳರ ವರ್ಗ ಎಷ್ಟು ಮಕ್ಕಳ ಇನ್ನೂರ ಎಂಬತ್ತೊಂಬತ್ತು ಹಾಗಾಗಿ ಎಂಟರ ವರ್ಗ ಮತ್ತು ಹದಿನೈದರ ವರ್ಗ ಸೇರಿಸಿದ್ರೆ ಏನು ಬರುತ್ತೆ ಹದಿನೇಳರ ವರ್ಗ ಬರುತ್ತೆ ಅದೇ ಥರ ಆರರ ವರ್ಗ ಮತ್ತು ಏಳರ ವರ್ಗ ಸೇರಿಸಿದ್ರೆ ಎಂಟರ ವರ್ಗ ಬರುತ್ತಾ ಇಲ್ಲ ಯಾಕೆ ಆರರ ವರ್ಗ ಅಂದರೆ ಆರಾರಲ್ಲಿ ಮೂವತ್ತಾರು ಏಳರ ವರ್ಗ ಅಂದರೆ ಏಳೇಳಲಿ ನಲ್ವತ್ತೊಂಬತ್ತು ಅವೆರಡು ಕೂಡಿಸಿದ್ರೆ ಎಂಟರ ವರ್ಗ ಅರವತ್ನಾಲ್ಕು ಬರಲ್ಲ ಈಗ ನಾನು ಐದು ಆರು ಏಳು ಸೆಂಟಿಮೀಟರ್ ಅಳತೆ ಉಳ್ಳ ತ್ರಿಭುಜವನ್ನು ರಚನೆ ಮಾಡಿದಾಗ ಅದು ಲಂಬಕೋನ ಆಗುತ್ತಾ ಮಕ್ಕಳ ಇಲ್ಲ ಲಘುಕೋನ ಆಗಿದೆ ಅಲ್ವಾ ಈಗ ನೋಡಿ ಎಂಟು ಹದಿನೈದು ಮತ್ತು ಹದಿನೇಳು ಸೆಂಟಿಮೀಟರ್ ಅಳತೆಯ ತ್ರಿಭುಜವನ್ನು ರಚಿಸಿದಾಗ ಅದು ಯಾವ ತ್ರಿಭುಜ ಆಯಿತು ಲಂಬಕೋನ ತ್ರಿಭುಜ ಆಯಿತು ಅದೇ ರೀತಿ ಆರು ಏಳು ಮತ್ತು ಎಂಟು ಸೆಂಟಿಮೀಟರ್ ಬಾಹುಳ್ಳ ತ್ರಿಭುಜವನ್ನು ರಚಿಸಿದಾಗ ಅದು ಯಾವ ತ್ರಿಭುಜ ಆಯಿತು ಲಘುಕೋನ ತ್ರಿಭುಜ ಆಯಿತು ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಮಕ್ಕಳ ಪೈಥಾಗೋರಸ್ ಗುಣ ಎಲ್ಲಿ ಅನ್ವಯ ಆಗುತ್ತೆ ಅದೆಲ್ಲವೂ ಲಂಬಕೋನ ತ್ರಿಭುಜನೇ ಆಗಿರುತ್ತೆ ಎಲ್ಲಿ ಪೈಥಾಗೋರಸ್ ಗುಣ ಅನ್ವಯ ಆಗಲ್ಲ ಆ ತ್ರಿಭುಜ ಲಂಬಕೋನ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ ಈಗ ನಾವು ಫೈತೋಗೊರಸ್ ಗುಣವನ್ನು ಆಧರಿಸಿದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡೋಣ ಮೊದಲಿಗೆ ಈ ಚಿತ್ರದಲ್ಲಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು ಎಕ್ಸ್ ಅನ್ನೋದು ಇಲ್ಲಿ ಏನಾಗಿದೆ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರಣ ಆಗಿದೆ ಅಲ್ವಾ ಮಕ್ಕಳ ಈ ವಿಕರಣದ ಮೇಲಿನ ವರ್ಗ ಅನ್ನೋದು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ನೀವು ಇವಾಗಲೇ ತಿಳ್ಕೊಂಡಿದ್ದೀರಾ ಹಾಗಾದರೆ ಇದನ್ನು ಹೇಗೆ ಬರೆಯೋಣ ಎಕ್ಸ್ ಸ್ಕ್ವೇರ್ ಸಮ ಎಂಟರ ವರ್ಗ ಪ್ಲಸ್ ಆರರ ವರ್ಗ ಅಂತ ಬರಿಬೋದು ಈಗ ಎಂಟರ ವರ್ಗ ಅಂದರೆ ಏನು ಎಂಟು ಗುಣಿಸು ಎಂಟು ಎಷ್ಟಾಗುತ್ತೆ ಎಂಟು ಎಂಟಲಿ ಆರರ ವರ್ಗ ಅಂದರೆ ಎಷ್ಟು ಆರಾರಲಿ ಮೂವತ್ತ ಆರು ಹಾಗಾದರೆ ಎಕ್ಸ್ಕ್ವೇರ್ ಅಂದರೆ ಎಷ್ಟು ಬರಿಬೋದು ನಾನು ಅರವತ್ತ್ನಾಲ್ಕು ಮತ್ತು ಮೂವತ್ತಾರನ್ನು ಕೂಡಿಸಿದ್ರೆ ಎಷ್ಟಾಯಿತು ಮಕ್ಳು ನೂರಾಯಿತು ಎಕ್ಸ್ಕ್ವೇರ್ ಅಂದರೆ ನೂರು ಹಾಗಾದರೆ ಎಕ್ಸ್ ವರ್ಗ ಅಂದರೆ ಅರ್ಥ ಏನು ಯಾವುದೋ ಒಂದು ಸಂಖ್ಯೆನ ಎರಡು ಸಲ ಗುಣಿಸಿದ್ದೀನಿ ಅಂತ ಅರ್ಥ ಅಲ್ವಾ ಅಂದರೆ ಎಕ್ಸ್ ಗುಣಿಸು ಎಕ್ಸ್ ಅಂದರೆ ನೂರು ಒಂದೇ ಸಂಖ್ಯೆನ ಎರಡು ಬಾರಿ ಗುಣಿಸಿದಾಗ ನೂರು ಬರುತ್ತೆ ಅಂದರೆ ಆ ಸಂಖ್ಯೆ ಯಾವುದಾಗುತ್ತೆ ವೆರಿ ಗುಡ್ ಎಷ್ಟು ಹತ್ತು ಅಲ್ವಾ ಹತ್ತು ಹತ್ತಲಿ ನೂರು ಬರೋದ್ರಿಂದ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಹತ್ತು ಸೆಂಟಿಮೀಟರ್ ಆಯಿತು ಅರ್ಥ ಆಯ್ತಲ್ವಾ ಮಕ್ಕಳ ಈಗ ಇನ್ನೊಂದು ಪ್ರಶ್ನೆ ನೋಡೋಣ ಹದಿನೈದು ಮೀಟರ್ ಉದ್ದದ ಏಣಿಯನ್ನು ನೆಲದಿಂದ ಹನ್ನೆರಡು ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಗೋಡೆಯಿಂದ ಎ ಮೀಟರ್ ದೂರದಲ್ಲಿ ನಿಲ್ಲಿಸಿದೆ ಏಣಿಯ ಪಾದದಿಂದ ಗೋಡೆಗೆ ಇರುವ ದೂರ ಕಂಡುಹಿಡಿಯಿರಿ ನೋಡಿ ಮಕ್ಕಳ ಈ ರೀತಿ ಸಮಸ್ಯೆ ಕೊಡ್ತಾರೆ ಈ ಸಮಸ್ಯೆನ ಅರ್ಥ ಮಾಡಿಕೊಂಡು ಚಿತ್ರನ ನಾವೇ ಬಿಡಿಸ್ಕೊಂಡ್ರೆ ಇದಕ್ಕೆ ಪರಿಹಾರ ಮಾಡೋದು ಸುಲಭ ಆಗುತ್ತೆ ಹೇಗೆ ಚಿತ್ರ ಬಿಡಿಸ್ಕೊಳ್ಳೋಣ ನೋಡಿ ಮಕ್ಕಳ ಇಲ್ಲಿ ಒಂದು ಏಣಿ ಇದೆ ಎಷ್ಟುದ್ದ ಇದೆ ಹದಿನೈದು ಮೀಟರ್ ಇದೆ ಅದನ್ನು ಏನು ಮಾಡಿದ್ದಾರೆ ಒಂದು ಗೋಡೆಗೆ ಇಟ್ಟಿದ್ದಾರೆ ಗೋಡೆ ಹತ್ರ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಹನ್ನೆರಡು ಮೀಟರ್ ಕೊಟ್ಟಿದ್ದಾರೆ ಏನು ಕಂಡುಹಿಡಿಬೇಕು ಏಣಿಯ ಪಾದದಿಂದ ಗೋಡೆಗೆ ಇರುವ ದೂರ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ವಾ ಏಣಿ ಪಾದ ಇದು ಇಲ್ಲಿಂದ ಗೋಡೆಗೆ ಇರೋ ದೂರನ ನಾನು ಏ ಅಂತ ತಗೊಂಡಿದ್ದೀನಿ ಇದು ಎಷ್ಟಿದೆ ಅಂತ ನಾವು ಈಗ ಕಂಡುಹಿಡಿಬೇಕು ಇಲ್ಲಿ ಪೈಥಾಗೋರಸ್ ಗುಣದ ಪ್ರಕಾರ ಹೇಗೆ ಬರ್ಕೋಬೋದು ಮಕ್ಕಳ ಎ ವರ್ಗ ಪ್ಲಸ್ ಹನ್ನೆರಡರ ವರ್ಗ ಸಮ ಹದಿನೈದರ ವರ್ಗ ಅಂತ ಬರಿಬೋದಲ್ವಾ ಯಾಕೆ ಹದಿನೈದು ಅನ್ನೋದು ವಿಕರ್ಣ ಆಗುತ್ತೆ ಎ ಮತ್ತು ಹನ್ನೆರಡು ಅನ್ನೋದು ಲಂಬಕೋನವನ್ನು ಒಳಗೊಂಡ ಬಾಹು ಆಗುತ್ತೆ ಹಾಗಾಗಿ ಎ ವರ್ಗ ಪ್ಲಸ್ ಹನ್ನೆರಡರ ವರ್ಗ ಅಂದರೆ ಹದಿನೈದರ ವರ್ಗ ಅಂತ ಬರ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಹನ್ನೆರಡರ ವರ್ಗನ ಕಂಡುಹಿಡೀಬೇಕು ಅಂದರೆ ಹನ್ನೆರಡು ಗುಣಿಸು ಹನ್ನೆರಡು ಎಷ್ಟಾಗುತ್ತೆ ಹನ್ನೆರಡು ಹನ್ನೆರಡಲಿ ನೂರ ನಲವತ್ತ ನಾಲ್ಕು ಸಮ ಹದಿನೈದರ ವರ್ಗ ಎಷ್ಟು ಮಕ್ಕಳ ಹದಿನೈದು ಹದಿನೈದಲಿ ಇನ್ನೂರ ಇಪ್ಪತ್ತೈದು ಈಗ ಎ ವರ್ಗ ಬೇಕು ಅಂದರೆ ಎ ವರ್ಗದ ಜೊತೆಯಲ್ಲಿರೋ ನೂರ ನಲ್ವತ್ನಾಲ್ಕನ್ನು ಏನು ಮಾಡಬೇಕು ನಾವು ಬಲಗಡೆಗೆ ತಗೊಂಡು ಹೋಗಬೇಕು ಆವಾಗ ಏನಾಗುತ್ತೆ ಅದು ಪ್ಲಸ್ ನೂರ ನಲ್ವತ್ನಾಲ್ಕಿರೋದು ಮೈನಸ್ ನೂರ ನಲ್ವತ್ನಾಲ್ಕು ಆಗುತ್ತೆ ಹಾಗಾಗಿ ಹೇಗೆ ಬರಿಬೋದು ಎ ವರ್ಗ ಸಮ ಇನ್ನೂರ ಇಪ್ಪತ್ತೈದು ಮೈನಸ್ ನೂರ ನಲವತ್ತ ನಾಲ್ಕು ಅಂತ ಬರೀಬಹುದು ಎ ವರ್ಗ ಅಂದರೆ ಎಷ್ಟಾಯಿತು ಇನ್ನೂರ ಇಪ್ಪತ್ತೈದರಲ್ಲಿ ನೂರ ನಲ್ವತ್ನಾಲ್ಕು ಕಳೆದ್ರೆ ಎಷ್ಟು ಮಕ್ಕಳ ಎಂಬತ್ತ ಒಂದು ಈಗ ಯಾವುದೋ ಸಂಖ್ಯೆನ ಎರಡು ಸಲ ಗುಣಿಸಿದಾಗ ಎಂಬತ್ತೊಂದು ಬರುತ್ತೆ ಹಾಗಾದರೆ ಆ ಸಂಖ್ಯೆ ಯಾವುದು ಒಂಬತ್ತು ಮತ್ತೆ ಒಂಬತ್ತಲ್ವಾ ಒಂಬತ್ತೊಂಬತ್ತಲಿ ಎಂಬತ್ತೊಂದು ಬರೋದ್ರಿಂದ ಅಳತೆ ಎಷ್ಟಾಗುತ್ತೆ ಅಲ್ಲಿ ಒಂಬತ್ತು ಮೀಟರ್ ಆಗುತ್ತೆ ಹಾಗಾದರೆ ಏಣಿಯ ಪಾದದಿಂದ ಗೋಡೆಗಿರುವ ದೂರ ಎಷ್ಟಾಯಿತು ಮಕ್ಳ ಒಂಬತ್ತು ಮೀಟರ್ ಮಕ್ಕಳ ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗುತ್ತೆ ನಾವು ಪಾಠದ ಮೊದಲನೇ ಅವಧಿಯಿಂದ ಇಲ್ಲಿ ತನಕ ಏನೇನು ಪ್ರಮುಖ ಅಂಶಗಳನ್ನು ಕಲ್ತಿದ್ವಿ ಅಂತ ಒಂದು ಸಲ ನೆನಪು ಮಾಡ್ಕೊಳ್ಳೋಣ ಮೊದಲಿಗೆ ತ್ರಿಭುಜದ ವಿಧಗಳನ್ನು ತಿಳ್ಕೊಂಡಿದ್ವಿ ತ್ರಿಭುಜ ಅಂದರೆ ಏನು ಅದರ ವಿಧಗಳು ಯಾವುದೇ ಅಂತ ತಿಳ್ಕೊಂಡಿದ್ವಿ ಏನು ತ್ರಿಭುಜ ಅಂದರೆ ಮೂರು ರೇಖಾಖಂಡಗಳಿಂದ ಆವೃತವಾಗಿರೋ ಆಕೃತಿಗೆ ತ್ರಿಭುಜ ಅಂತ ಕರಿತೀವಿ ಅದರಲ್ಲಿ ಮೂರು ಬಾಹುಗಳು ಮತ್ತು ಮೂರು ಕೋನಗಳು ಮತ್ತು ಮೂರು ಶೃಂಗಗಳು ಇರುತ್ತೆ ಅಲ್ವಾ ಅದಲ್ಲದೆ ತ್ರಿಭುಜದ ವಿಧ ಯಾವುದ್ಯಾವುದು ಬಾಹುಗಳಿಗನುಸಾರವಾಗಿ ಮೂರು ವಿಧಗಳನ್ನು ಮಾಡಿದ್ವಿ ಸಮಬಾಹು ದ್ವಿಬಾಹು ಮತ್ತು ಅಸಮಬಾಹು ಅದೇ ರೀತಿ ಕೋನಗಳಿಗನುಸಾರವಾಗಿ ಯಾವ್ಯಾವ ವಿಧಾನ ತಿಳ್ಕೊಂಡಿದ್ವಿ ಲಘುಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಮತ್ತು ವಿಶಾಲಕೋನ ತ್ರಿಭುಜ ಅಲ್ವಾ ಮಕ್ಕಳ ಈಗ ಅದಲ್ದೆ ಇನ್ನೇನು ಕಲ್ತಿದ್ವಿ ಮಕ್ಕಳ ತ್ರಿಭುಜದ ಮಧ್ಯ ರೇಖೆ ಅಂದರೆ ಏನು ಅಂತ ಕಲ್ತಿದ್ವಿ ತ್ರಿಭುಜದ ಯಾವುದಾದ್ರೂ ಒಂದು ಶೃಂಗದಿಂದ ಅಭಿಮುಖ ಬಾಹುವಿನ ಬಿಂದುವಿಗೆ ಒಂದು ರೇಖೆಯನ್ನು ಎಳೆದಾಗ ಅದನ್ನು ಆ ತ್ರಿಭುಜದ ಮಧ್ಯರೇಖೆ ಅಂತ ಕರಿತಾ ಇದ್ವಿ ಅಲ್ವಾ ಯಾವುದೇ ತ್ರಿಭುಜಕ್ಕೆ ಎಷ್ಟು ರೇಖೆನ ಎಳಿಬಹುದು ಮಕ್ಕಳ ಮೂರು ಮಧ್ಯರೇಖೆನ ಎಳಿಬಹುದು ಅದಲ್ಲದೆ ತ್ರಿಭುಜದ ಎತ್ರವನ್ನು ತಿಳ್ಕೊಂಡಿದ್ವಿ ಅಲ್ವಾ ಏನು ಎತ್ರ ಅಂದರೆ ತ್ರಿಭುಜದ ಯಾವುದಾದ್ರೂ ಒಂದು ಬಾಹುವಿನಿಂದ ಅಭಿಮುಖ ಶೃಂಗಕ್ಕೆ ಒಂದು ಲಂಬವನ್ನು ಎಳೆದಾಗ ಆ ಲಂಬದ ಅಳತೆನೆ ನಾವು ಏನಂತ ಕರಿತೀವಿ ಆ ತ್ರಿಭುಜದ ಎತ್ರ ಅಂತ ಕರಿತೀವಿ ತ್ರಿಭುಜಕ್ಕೆ ಎಷ್ಟು ಎತ್ತರಗಳನ್ನು ಎಳಿಬೌದು ಮಕ್ಕಳ ಮೂರು ಎತ್ತರಗಳನ್ನು ಎಳಿಬೌದು ಅನ್ನೋದನ್ನು ತಿಳ್ಕೊಂಡಿದ್ವಿ ಅಲ್ವಾ ಅದಲ್ಲದೆ ಮತ್ತಿನ್ನೇನು ತಿಳ್ಕೊಂಡಿದ್ವಿ ತ್ರಿಭುಜದ ಬಾಹ್ಯ ಕೋನ ಮತ್ತು ಅಂತರಾಭಿಮುಖ ಕೋನಕ್ಕಿರುವ ಸಂಬಂಧವನ್ನು ತಿಳ್ಕೊಂಡಿದ್ವಿ ಕೋನ ಅಂದ್ರೇನು ತ್ರಿಭುಜದ ಯಾವುದಾದ್ರೂ ಒಂದು ಬಾಹುವನ್ನು ವೃದ್ಧಿಸಿದಾಗ ಹೊರಗಡೆ ಉಂಟಾಗುತ್ತಲ್ವಾ ಅದನ್ನೇ ತ್ರಿಭುಜದ ಬಾಹ್ಯ ಕೋನ ಅಂತ ಕರಿತೀವಿ ಆ ಕೋನವು ಯಾವಾಗಲೂ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅದರದೇ ತ್ರಿಭುಜದ ಒಳಕೋನಗಳ ಮೊತ್ತವನ್ನು ತಿಳ್ಕೊಂಡಿದ್ವಿ ಎಷ್ಟಿರುತ್ತೆ ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ ನೂರ ಎಂಬತ್ತು ಡಿಗ್ರಿನೇ ಇರುತ್ತೆ ಎರಡು ವಿಶೇಷವಾದ ತ್ರಿಭುಜಗಳ ಬಗ್ಗೆ ತಿಳ್ಕೊಂಡಿದ್ವಿ ಯಾವುದ್ಯಾವುದು ಸಮಬಾಹು ಮತ್ತು ಸಮದ್ವಿಬಾಹು ಸಮಬಾಹು ತ್ರಿಭುಜದಲ್ಲಿ ಮೂರು ಬಾಹುಗಳು ಸಮನಾಗಿದ್ದು ಮೂರು ಕೋನಗಳು ಸಮನಾಗಿರುತ್ತೆ ಅದರ ಅಳತೆ ಎಷ್ಟಿರುತ್ತೆ ಅರವತ್ತು ಡಿಗ್ರಿ ಸಮ ದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿರುತ್ತೆ ಅದಕ್ಕೆ ಅಭಿಮುಖವಾಗಿರುವ ಎರಡು ಕೋನಗಳು ಯಾವಾಗಲೂ ಸಮನಾಗಿರುತ್ತೆ ತ್ರಿಭುಜದ ಎರಡು ಬಾಹುಗಳ ಮೊತ್ತ ಹೇಗಿರಬೇಕು ಅಂತ ತಿಳ್ಕೊಂಡಿದ್ವಿ ಅಲ್ವಾ ಯಾವುದೇ ತ್ರಿಭುಜದಲ್ಲಿ ಎರಡು ಬಾಹುಗಳ ಮೊತ್ತ ಯಾವಾಗಲೂ ಮೂರನೇ ಬಾಹುಗಿಂತ ಹೆಚ್ಚಾಗಿಯೇ ಇರುತ್ತೆ ಅದಲ್ಲದೇ ಇವತ್ತಿನ ತರಗತಿಯಲ್ಲಿ ನಾವು ಪೈಥಾಗೋರಸ್ ಗುಣ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ ಮಕ್ಕಳ ಈಗ ಕೆಲವೊಂದು ಹೇಳಿಕೆ ಹೇಳ್ತಾ ಹೋಗ್ತೀನಿ ಅದು ಸರಿನಾ ತಪ್ಪ ಅಂತ ನೀವು ತಿಳಿಸ್ಬೇಕು ಮೊದಲಿಗೆ ತ್ರಿಭುಜವು ಒಂದು ತೆರೆದ ಆಕೃತಿ ಆಗಿದೆ ಸರಿನಾ ತಪ್ಪ ತಪ್ಪು ಯಾಕೆ ತ್ರಿಭುಜ ಒಂದು ಆವೃತ ಆಕೃತಿ ಆಗಿರುತ್ತೆ ಅಲ್ವ ಮಕ್ಕಳ ತೆರೆದ ಆಕೃತಿ ಆಗಿರಲ್ಲ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸರಿನಾ ತಪ್ಪ ವೆರಿ ಗುಡ್ ಸರಿಯಾಗಿ ಹೇಳ್ತಾ ಇದ್ದೀರಾ ಸರಿ ತ್ರಿಭುಜದ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಈ ಹೇಳಿಕೆಯೂ ಸಹ ಸರಿಯಾಗಿದೆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿಗೆ ಸಮನಾಗಿರುತ್ತದೆ ವೆರಿ ಗುಡ್ ಎಲ್ಲರೂ ಹೇಳ್ತಾ ಇದ್ದೀರಲ್ವ ತಪ್ಪು ಅಂತ ಮಕ್ಕಳ ಈ ಪಾಠ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಈಗ ಹೋಮ್ ವರ್ಕ್ ಕ್ವಶನನ್ನು ಬರ್ಕೊಳ್ಳಿ ಒಂದು ವಿದ್ಯುತ್ ಕಂಬವು ನೆಲದಿಂದ ಐದು ಮೀಟರ್ ಎತ್ತರದಲ್ಲಿ ಮುರಿದಿದೆ ಮತ್ತು ಅದರ ತುದಿಯು ಕಂಬದ ಬುಡದಿಂದ ಹನ್ನೆರಡು ಮೀಟರ್ ದೂರದಲ್ಲಿ ನೆಲವನ್ನು ತಾಕಿದೆ ವಿದ್ಯುತ್ ಕಂಬದ ನೈಜ ಉದ್ದವನ್ನು ಕಂಡುಹಿಡಿಯಿರಿ ಬರ್ಕೋತಿದ್ದೀರಲ್ವ ಮಕ್ಕಳ ನಿಮಗೆ ಇದನ್ನು ಸುಲಭವಾಗಿ ಮಾಡೋದಕ್ಕೋಸ್ಕರ ನಾನು ಒಂದು ಚಿತ್ರನ ತೋರಿಸಿದ್ದೀನಿ ನೋಡಿ ಮಕ್ಳ ಇಲ್ಲೇನಾಗಿದೆ ಒಂದು ವಿದ್ಯುತ್ ಕಂಬ ಐದು ಮೀಟರ್ ಎತ್ತರಕ್ಕೆ ಮುರಿದು ಬಿದ್ದಿದೆ ಅದು ನೆಲದಿಂದ ಎಷ್ಟು ದೂರ ಇದೆ ಹನ್ನೆರಡು ಮೀಟರ್ ದೂರ ಇದೆ ಹಾಗಾದರೆ ವಿದ್ಯುತ್ ಕಂಬದ ಎತ್ತರವನ್ನು ಹೇಗೆ ಕಂಡುಹಿಡಿಯೋದು ಪೈಥಾಗರಸ್ ಗುಣ ಉಪಯೋಗಿಸಿ ವಿಕರಣದ ಉದ್ದವನ್ನು ಕಂಡುಹಿಡೀರಿ ಆಮೇಲೆ ಬಂದಿರೋ ಉತ್ತರಕ್ಕೆ ಐದನ್ನು ಕೂಡಿಸಿದ್ರೆ ನಿಮಗೆ ವಿದ್ಯುತ್ ಕಂಬದ ಉದ್ದ ಸಿಗುತ್ತೆ ಪಾಠ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ನಾನು ವರದ ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಮಡು ಬೆಂಗಳೂರು ದಕ್ಷಿಣ ವಲಯ ಒಂದು